ಸ್ವರ್ಣಗೌರಿ ರಸಪಾಕಕ್ಕೆ ಹೊಸ ರೆಸಿಪಿ ಕಳುಹಿಸಿದವರು ಕಾವ್ಯ ಬೆಲ್ಲದ್ ಹಾವೇರಿ. ಖಾದ್ಯದ ಹೆಸರು ದಾಲ್ ಸ್ಟಫ್ಡ್ ಸ್ಟೀಮ್ ವೀಟ್ ಬೌಲ್. ಸ್ವರ್ಣಗೌರಿ 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 ರಸಪಾಕ. ದಾಲ್ ಸ್ಟಫ್ಡ್ ಸ್ಟೀಮ್ ವೀಟ್ ಬೌಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸ್ವರ್ಣಗೌರಿ ಗೋಧಿ ಹಿಟ್ಟು 1 ಕಪ್, ಸ್ವರ್ಣಗೌರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಸ್ವರ್ಣಗೌರಿ ಧನಿಯಾ ಪುಡಿ 1 ಸ್ಪೂನ್, ಸ್ವರ್ಣಗೌರಿ ಅರಿಶಿನ ಪುಡಿ 1 ಚಿಟಕಿ, ಸ್ವರ್ಣಗೌರಿ ಖಾರದ ಪುಡಿ 1 ಸ್ಪೂನ್, ಸ್ವರ್ಣಗೌರಿ ಗರಂ ಮಸಾಲ 1/2 ಸ್ಪೂನ್, ಸ್ವರ್ಣಗೌರಿ ಪುಳಿಯೊಗರೆ ಪುಡಿ 1 ಸ್ಪೂನ್, ತುಪ್ಪ 2 ಸ್ಪೂನ್, ತೆಂಗಿನ ತುರಿ 2 ಸ್ಪೂನ್, ಬೆಂದ ಕಡಲೆ ಬೀಜ 2 ಸ್ಪೂನ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1. ಬನ್ನಿ, ದಾಲ್ ಸ್ಟಫ್ಡ್ ಸ್ಟೀಮ್ ವೀಟ್ ಬೌಲ್ ಮಾಡುವ ವಿಧಾನವನ್ನು ತಿಳಿಯೋಣ. ಸ್ವರ್ಣಗೌರಿ 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 ರಸಪಾಕ. ಮೊದಲಿಗೆ 1 ಕಪ್ ಗೋಧಿ ಹಿಟ್ಟನ್ನು ಹಾಕಬೇಕು. 1 ಕಪ್ ಗೋಧಿ ಹಿಟ್ಟು, ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಬೇಕು, ಉಪ್ಪು. ಹಾಗೆಯೇ ನೀರನ್ನು ಹಾಕಿ ಗೋಧಿ ಹಿಟ್ಟನ್ನು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ಹಿಟ್ಟನ್ನು ಕಲಸಿದ ನಂತರ ಅದನ್ನು ನೀಲಕ್ಕೆ ಬಿಡೋಣ. ನಂತರ ಇದಕ್ಕೆ ಒಂದು ಸ್ಟಫಿಂಗ್ ರೆಡಿ ಮಾಡೋಣ. ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಈರುಳ್ಳಿ ಹಾಕಬೇಕು, ಕಸೂರಿ ಮೇಥಿ ಹಾಕಬೇಕು, ಚೆನ್ನಾಗಿ ಬಾಡಿಸ್ಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು 1 ಟೇಬಲ್ ಸ್ಪೂನ್ ಹಾಕಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕಬೇಕು. ನಂತರ 1/2 ಟೀಸ್ಪೂನ್ ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಹಾಕಬೇಕು ಸ್ವಲ್ಪ, ಧನಿಯಾ ಪೌಡರ್ 1 ಟೀಸ್ಪೂನ್ ಹಾಕಬೇಕು. ಗರಂ ಮಸಾಲ 1/2 ಟೀಸ್ಪೂನ್ ಗರಂ ಮಸಾಲ ಹಾಕಿ ಬೇಯಿಸಿದ ಬೇಳೆನ ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು. ಚೆನ್ನಾಗಿ ಬಾಡಿಸಿದ ನಂತರ ಇದಕ್ಕೆ ಒಂದು ಸ್ಪೆಷಲ್ ಏನಪ್ಪ ಅಂದರೆ ಪುಳಿಯೋಗರೆ ಮಸಾಲ ಹಾಕ್ತಿದ್ದೀನಿ. ಪುಳಿಯೋಗರೆ ಮಸಾಲ 1 ಟೇಬಲ್ ಸ್ಪೂನ್ ಹಾಕಬೇಕು. ಇದು ಚೆನ್ನಾಗಿ ಬೆಂದ ನಂತರ 1 ಟೀಸ್ಪೂನ್ ಉಪ್ಪು ಹಾಕಬೇಕು. ನಂತರ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸ್ಟಫಿಂಗು ರೆಡಿಯಾಗಿದೆ. ಈಗ ಗೋಧಿ ಹಿಟ್ಟು ಕಲಸಿ 10 ನಿಮಿಷ ಆಗಿದೆ, ಅದು ಏನಾಗಿದೆ ನೋಡೋಣ ಬನ್ನಿ. ಇವಾಗ ಹಿಟ್ಟು ಕಲಸಿದ್ದನ್ನು ಈ ಥರ ಉಳ್ಳೆ ಮಾಡ್ಕೋಬೇಕು. ಉಳ್ಳೆ ಮಾಡ್ಕೊಂಡು ನಾ 2 ಕೈಯಿಂದ ಒಂದು ಬಟ್ಲು ಮಾಡಿಟ್ಟಿದ್ದೀನಿ ನೋಡ್ರಿ, ಈ ಥರ ಬಟ್ಲು ಮಾಡಬೇಕು. ಈ ಥರ ಗೋಧಿ ಹಿಟ್ಟಿಂದ ಬಟ್ಲು ಮಾಡ್ಕೊಂಡ್ಬಿಟ್ಟು ಈ ಥರ ಹಬೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು. ಇವಾಗ ಇದು 5 ನಿಮಿಷ ಬೆಂದಾಗಿದೆ. ಇದಕ್ಕೆ ನಾವು ಮಾಡಿಟ್ಟ ಬೇಳೆ ಏನಿದೆ ಅಲ್ಲ ಅದನ್ನು ಹಾಕಬೇಕು. ಸ್ಟಫ್ ಮಾಡಬೇಕಿದ್ರಲ್ಲಿ ಈ ಥರ ನೋಡಿ, ಈ ಥರ ಸ್ಟಫ್ ಮಾಡಿ ಮತ್ತೆ 5-8 ನಿಮಿಷ ಬೇಯಿಸ್ಬೇಕು. ನಂತರ ಇದ್ರ ಮುಚ್ಚಳ ತೆಗೀರಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಈ ಥರ ಬೇಯಿಸಿದ ರೆಡಿಯಾಗಿದೆ. ಅದಕ್ಕೆ ಮೇಲುಗಡೆ ಬೇಯಿಸಿದ ಶೇಂಗಾ ಬೀಜ ಹಾಕಬೇಕು, ಸ್ವಲ್ಪ ಈರುಳ್ಳಿ ಹಾಕಬೇಕು, ಸ್ವಲ್ಪ ತೆಂಗಿನ ತುರಿ ಹಾಕಬೇಕು, ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೋಡಿ ಎಷ್ಟು ಕಲರ್ಫುಲ್ ಕಾಣುತ್ತೆ. ಗೋಧಿ ಹಿಟ್ಟಿನ ಬಟ್ಲೆ ಗಡಬಿದು ಅಂದರೆ ದಾಲ್ ತುಂಬಿದೆ ಅದರಲ್ಲಿ, ಅಂದರೆ ಬೇಳೆ ತುಂಬಿದ ಗೋಧಿ ಬಟ್ಲೆ ಗಡಬು. ಈ ಥರ ಮೇಲುಗಡೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿಬಿಟ್ಟು ಈ ಥರ ರೆಡಿಯಾಗುತ್ತೆ. ಕಾವ್ಯ ಬೆಲ್ಲದ್ ಅವರ ವಿಶೇಷ ಖಾದ್ಯ ದಾಲ್ ಸ್ಟಫ್ಡ್ ಸ್ಟೀಮ್ ವೀಟ್ ಬೌಲ್ ತಿನ್ನಲು ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಹೊಸ ತಿನಿಸುಗಳನ್ನು ಮಾಡುವ ಕಲೆ ನಿಮ್ಮಲ್ಲಿದ್ದಲ್ಲಿ ಸ್ವರ್ಣಗೌರಿ ರಸಪಾಕ ಸ್ಪರ್ಧೆಯಲ್ಲಿ ಭಾಗವಹಿಸಲು 8904080511 ನಮ್ಮ ವಾಟ್ಸ್ಆಪ್ ನಂಬರ್ ಅನ್ನು ಸಂಪರ್ಕಿಸಿ. ಸ್ವರ್ಣಗೌರಿ 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 ರಸಪಾಕ.